ಎಲ್ಲರಿಗೂ ನಮಸ್ಕಾರ. ಸಬ್ಕೋ ನಮಸ್ತೆ. ಮೊದಲಿಗೊಂದು ಗಾದೆ ಮಾತು. ಹಸಿವಿಗೆ ಸವಿ ಬೇಡ, ನಿದ್ದೆಗೆ ಹಾಸಿಗೆ ಬೇಡ. ಇವತ್ತಿನ ನನ್ನ ರೆಸಿಪಿ ಯಾವುದೆಂದರೆ ರೈಸ್ ಮಶ್ರೂಮ್. ಇದು ಮಾಡಲಿಕ್ಕೆ ತುಂಬ ಸುಲಭ, ಮತ್ತು ಮಕ್ಕಳು ಕೂಡ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ನೀವೊಮ್ಮೆ ಈ ಡಿಶ್ನ ಟ್ರೈ ಮಾಡಿ. ಈ ರೈಸ್ ಮಶ್ರೂಮ್ ಮಾಡೋದಕ್ಕೋಸ್ಕರ ನಾನು ಒಂದು ಕಟೋರಿ ಅಕ್ಕಿ ತಗೊಂಡಿದ್ನ. ಈ ಮಾಪಲ್ಲಿ ನಾನು ಅಕ್ಕಿ ತಗೊಂಡಿದ್ದೆ, ಈ ಕಟೋರಿ ಮಾಪಲ್ಲಿ. ಮತ್ತು ಇದೇ ಕಟೋರಿ ಮಾಪಲ್ಲಿ ನಾನು ಫ್ರೆಶ್ ತೆಂಗಿನಕಾಯಿ ತಗೊಂಡಿದ್ನ. ನೆಕ್ಸ್ಟ್ ಈಗ ಮಿಕ್ಸಿಯಲ್ಲಿ ಈ ಅಕ್ಕಿಯನ್ನು ನುಣ್ಣಗೆ ಅರೆಯುವ ಒಂದಂ ಫೈನ್ ಪೇಸ್ಟ್ ಮಾಡಬೇಕು. ಇದರ ಜೊತೆಗೇ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿ ಅರೆಯುವ. ಎಲ್ಲ ತೆಂಗಿನಕಾಯಿ ಹಾಕೋದಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಅರ್ಧವನ್ನು ನಾವು ನಂತರ ಮಿಕ್ಸ್ ಮಾಡಿದರೆ ಸರಿ. ಈಗ ಇದನ್ನ ಗ್ರೈಂಡ್ ಮಾಡುವ. ಇದು ನೋಡಿ, ಈಗ ಈ ರೀತಿ ಅರ್ಧಿದ್ನ. ಇದನ್ನ ಈಗ ಈ ಬಾಣಲೆಗೆ ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಈ ಉಳಿದಿದ್ದ ತೆಂಗಿನಕಾಯಿನ ತುರಿ ಕೂಡ ಇದಕ್ಕೆ ಹಾಕುವ. ಇದನ್ನ ಮಿಕ್ಸ್ ಮಾಡುವ. ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸುವ. ಇದ ಸ್ವಲ್ಪ ಗಟ್ಟಿ ಮಾಡುವ. ಈಗ ಇದು ಲಿಕ್ವಿಡ್ ಆಗುಂಟು, ಸ್ವಲ್ಪ ಬಿಸಿ ಮಾಡಿದರೆ ಇದು ಗಟ್ಟಿಯಾಗುತ್ತೆ. ನೋಡಿ, ಈಗ ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಮಾಡಿದರೆ ಇದು ಪರ್ಫೆಕ್ಟ್ ಆಗುತ್ತೆ. ನೋಡಿ, ಈಗ ಇದು ಗಟ್ಟಿಯಾಗಿದೆ. ಈಗ ಇದನ್ನ ಒಂದು ಪ್ಲೇಟಲ್ಲಿ ತೆಗೆಯುವ. ನೋಡಿ, ಇಷ್ಟು ಹದಕ್ಕೆ ಬಂದರೆ ಸಾಕು. ನೋಡಿ, ಈಗ ಇದು ಒಂದಂ ಮೆದುವಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ, ಈಗ ಇದ್ರದ್ದು ಕೈಗೆ ಎಣ್ಣೆ ತಾಕ್ಸಿ ಚಿಕ್ಕ ಚಿಕ್ಕ ಉಂಡೆ ಮಾಡುವ ಈ ರೀತಿ. ಮತ್ತು ಈಗ ಇದೊಂದು ಬಾಟ್ಲ್ ತಗೊಂಡಿದ್ದೆ ನಾನು. ಈ ಬಾಟ್ಲಿಂದ ಇದ್ರ ಮೇಲೆ ಈ ರೀತಿ ಒಂದು ಮಶ್ರೂಮ್ ಶೇಪ್ ಕೊಡುವ. ಇದಕ್ಕೆ ಈ ರೀತಿ, ಇಲ್ಲಿ ನೋಡಿ, ಈ ರೀತಿ ಮಶ್ರೂಮ್ ಹಾಗೆ ಆಗುತ್ತಿದ್ದು. ಈ ರೀತಿ ಎಲ್ಲದನ್ನು ಮಾಡುವ. ನೋಡಿ, ಯಾವ ರೀತಿ ಮಶ್ರೂಮ್ ಆಗಿ ತೋರ್ತಾ ಉಂಟು. ಇದು ನೋಡಿ, ಈಗ ಇನ್ನೊಂದು ಮಾಡ್ತಾ ಇದ್ನ. ಈಗ ಇದೇ ರೀತಿ ಎಲ್ಲದನ್ನು ಮಾಡುವ. ನೋಡಿ ಫ್ರೆಂಡ್ಸ್, ಈಗ ಈ ಎಲ್ಲ ರೈಸ್ ಮಶ್ರೂಮ್ ಮಾಡಿ ಇಟ್ಟಿದ್ನ. ಈಗ ಇದನ್ನ ಒಂದು 10 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಈ ರೀತಿ ಇದನ್ನ ಮುಚ್ಚಿ ಸ್ಟೀಮ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಇದು ಒಳ್ಳೆಯದಾಗಿ ಸ್ಟೀಮ್ ಆಗಿದೆ. ಈಗ ಇದನ್ನ ತೆಗೆಯುವ ಹೊರಗೆ. ಈ ರೀತಿ ಈಗ ಎಲ್ಲದನ್ನು ತೆಗೆದಿದ್ನ ಹೊರಗೆ. ಗ್ಯಾಸಿನ ಮೇಲೆ ಒಂದು ಬಾಣಲೆ ಇಟ್ಟು ಮೊದಲಿಗೆ ಎಣ್ಣೆ ಹಾಕುವ. ಒಂದು 1 ಟೀ ಚಮಚ ಜೀರಿಗೆ ಹಾಕ್ತಾ ಇದ್ನ. ಕಾಲ ತಿಲ್ ಹಾಕ್ತಾ ಇದ್ನ 1 ಟೀ ಚಮಚ. ಲಸಣ ಹಾಕ್ತಾ ಇದ್ನ. ಗ್ರೀನ್ ಚಿಲ್ಲಿ. ಕರಿ ಲೀವ್ಸ್. ಸ್ವಲ್ಪ ಹಿಂಗ್ ಹಾಕ್ತಾ ಇದ್ನ. ಇದು
ಒಂದು ಅರ್ಧ ಟೀ ಚಮಚ ಗರಂ ಮಸಾಲ ಸ್ವಲ್ಪ ಅರಿಶಿನ ಒಂದು ಟೀ ಚಮಚ ಕೆಂಪು ಮೆಣಸಿನ ಹುಡಿ ಮತ್ತು ಒಂದು ಟೀ ಚಮಚ ಧನಿಯಾ ಪೌಡರ್ ತಗೊಂಡಿದ್ನ ಇದನ್ನ ಅಗ್ಗ ಹಾಕ್ತಾ ಇದ್ನ ಎಲ್ಲದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ಈಗ ಈ ಮಶ್ರೂಮನ್ನು ಇದಕ್ಕೆ ಹಾಕುವ ಅಕ್ಕಿ ಮಶ್ರೂಮ್ ಮತ್ತೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ನೋಡಿ ಎಷ್ಟು ಒಳ್ಳೆ ತೋರ್ತಾ ಉಂಟಂತ ಈಗ ಇದಕ್ಕೆ ಧನಿಯಾ ಹಾಕುವ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೊಪ್ಪು ಮಿಕ್ಸ್ ಮಾಡುವ ಇದೀಗ ರೆಡಿ ಉಂಟು ಈಗ ಗ್ಯಾಸ್ ಆಫ್ ಮಾಡುವ ನೋಡಿ ಫ್ರೆಂಡ್ ರುಚಿಯಾದ ರೈಸ್ ಮಶ್ರೂಮ್ ರೆಡಿ ಉಂಟು ನೀವು ಒಮ್ಮೆ ಇದನ್ನ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ ಒಂದು ನೋಡುವ ನಾವು ಇದು ನೋಡಿ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ 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 ಈ ರೀತಿ ಸಾಫ್ಟಾಗಿ ಬಂದಿದೆ ಇದು ನೋಡಿ ಫ್ರೆಂಡ್ಸ್ ಈಗ ಈ ರೈಸ್ ಮಶ್ರೂಮ್ ರೆಡಿ ಉಂಟು ನೀವು ಒಮ್ಮೆ ಈ ಡಿಶ್ನ ಟ್ರೈ ಮಾಡಿ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಲೈಕ್ ಕಮೆಂಟ್ಸ್ ಮತ್ತು ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು